down. ಜಾಗದಲ್ಲೇ ಕೆಲಸ ಬಿಡ್ತಾ ಇದ್ದೀನಿ. ಸಾರಿ ಬಾಸ್. ನೀನು ಹೋಗೋ. ಕಮಿಟ್ಮೆಂಟ್ ಅನ್ಸುತ್ತೆ, ಸಾಲ ತಗೊಂಡಿರ್ಬೇಕು. ಏನು ಮಾಡೋಕ್ಕಾಗಲ್ಲ, ನಿನ್ನ ಹಣೆ ಬರ. ನಾಲ್ಕ್ ನಾಲ್ಕ್ ಜನ ಒಟ್ಟಿಗೆ ಹೋಗಿ ಹೊಡಿರೋ. ಏನ್ರೋ ಮಾಡ್ತಾ ಇದ್ದೀರಾ? ಆವತ್ತು ಹೊಡೆದ ಏಟಿಗೆ ಇವತ್ತಿನವರೆಗೂ ಪೇನ್ ಕಿಲ್ಲರ್ ತಗೊಂಡ್ ಮಲ್ಕೋತಾ ಇದೀವಿ. ಮತ್ತೆ ಹೊಡೆದ್ರೆ ಮಠ ಸೇರ್ಕೊಂಡ್ಬಿಡ್ತೀವಿ. ಬಿಟ್ಟು ಬಿಡೋಣ, ಇಲ್ಲೇ ಮಲ್ಕೊಂಡ್ಬಿಡ್ತೀವಿ. ಇಂಟೆಲಿಜೆಂಟ್ ಫೆಲೋ. ರಾಜ ಅರ್ಧ ದಾರಿಯಲ್ಲಿ ಬಿಟ್ಬಿಟ್ಟು ಹೋದ ಅಂತ ಹೇಳಿದ್ಯಲ್ಲ, ಈಗ ವಾಟ್ಸಪ್ ಅಲ್ಲಿ ವಿಡಿಯೋ ಕಳಿಸಿದೀನಿ ನೋಡು. ನೋಡ್ತೀನಿ. ಏನ್ ಭೈರವ, ಚೆನ್ನಾಗಿದ್ಯಾ? ಏಯ್, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಏನ್ ಉಳಿದಿದೆ ಅಂತ ತುಪ್ಪ ಸುರಿಲಪ್ಪ? ಅಷ್ಟು ಜನ ಎದುರುಗಡೆ ನಿನ್ನ ಹೊಡೆದಿದ್ದು ಅಲ್ದೆ ಊರೂರೇ ನಿನ್ ನೋಡಿ ನಗೋ ಹಾಗೆ ಮಾಡಿ ಬೆತ್ತಲೆ ಮಾಡಿ ಬಿಸಾಕಿದಾನೆ. ಏನ್ ಹೇಳ್ತಿದ್ಯಾ? ನಿನಗ್ ಹೊಡೆದಿದ್ದಿನ ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನೋಡು. ನಾಲ್ಕು ಲಕ್ಷ ಜನ ನೋಡಿದ್ದಾರೆ, 1 ಲಕ್ಷ ಜನ ಲೈಕ್ ಮಾಡಿದ್ದಾರೆ. ಯಾವನ್ ಸರ್ ಇಂದ ಯೂಟ್ಯೂಬ್ ಹಾಕಿರೋದು? ಮೊದ್ಲೇ ಅಣ್ಣ ಟೆನ್ಷನ್ ಅಲ್ಲ ಅವ್ರೆ, ಮೊದ್ಲು ಇದನ್ನ ತೆಗೆ ವ್ಯವಸ್ಥೆ ಮಾಡಿ. ಈಸ್ ಮೈ ಹೀರೋ ಅಂತ ಹಾಕಿರೋದು ನೋಡಿದ್ರೆ ಯಾವ್ದೋ ಹುಡುಗಿದೆ ಕೆಲ್ಸ. ಅವಳ ಐಪಿ ಅಡ್ರೆಸ್, ಡೀಟೇಲ್ಸ್ ಎಲ್ಲ ಕೊಡ್ತೀನಿ, ಮೊದ್ಲು ಅವಳು ಲೆಕ್ಕ ಹಾಕೊಂಡ್ರು. ಕರೆದ್ರ ಚಿಕ್ಕಪ್ಪ? ರಾಜ, ಆ ಭೈರವ ಬೆನ್ ಹಿಂದೆ ಚೂರಿ ಹಾಕೋ ಮುಂಚ ಯಾವಾಗ ಏನ್ ಮಾಡ್ತಾನೆ ಅಂತ ಹೇಳೋಕ್ ಆಗೋದಿಲ್ಲ. ಹೆಂಗಸರು ಮಕ್ಕಳನ್ನ ಮನೆಯಿಂದ ಆಚೆ ಕಳಿಸೋದಕ್ಕೆ ಭಯ ಆಗುತ್ತೆ. ಯಾವ್ದಕ್ಕೂ ಒಂದ್ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದಲ್ವಾ? ಸರಿ ಚಿಕ್ಕಪ್ಪ. ಜೀವ ಒತ್ತೆ ಇಟ್ಟು ಪ್ರಾಣ ಕಾಪಾಡಿದವನಿಗೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳೋಕೆ ಆಗ್ಲಿಲ್ವಲ್ಲ ಅಂತ ತುಂಬಾ ಬೇಜಾರಾಗಿತ್ತು. ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್.